ಬಾಗಲಕೋಟೆಯಲ್ಲೂ ಕೂಡ ಇದೇ ರೀತಿ ಆರೋಪ ಕೇಳಿ ಬರ್ತಾ ಇದೆ. ಮೃತ ವೃದ್ಧನ ಕುಟುಂಬಕ್ಕೆ ಮೂಲ ಸೌಲಭ್ಯ ಕೊಟ್ಟಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಜಿಲ್ಲಾಸ್ಪತ್ರೆಯ ಕ್ವಾರಂಟೈನ್ನಲ್ಲಿ ಈ ವೃದ್ಧನ ಕುಟುಂಬ ಇದೆ. ಸೊ ಅವರು ಕೂಡ ಇದೇ ರೀತಿ ಆರೋಪ ಮಾಡ್ತಾ ಇದ್ದಾರೆ, ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ ತಮಗೆ ಅಂತ. ಇಲ್ಲಿ ಸರಿಯಾಗಿ ಉಪಹಾರ ಕೊಡ್ತಾ ಇಲ್ಲ, ಮಾಸ್ಕ್, ಸ್ಯಾನಿಟೈಸರ್ ಇಲ್ಲಿ ಕೊಡ್ತಾನೆ ಇಲ್ಲ ಅಂತ ಆರೋಪ ಮಾಡಿ ಬಾಗಲಕೋಟೆಯಿಂದನೂ ಕೂಡ ಈ ಮೃತ ವೃದ್ಧನ ಕುಟುಂಬದವರು ವಿಡಿಯೋ ಹರಿಬಿಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಏನು ಕರೋನಾದಿಂದಾಗಿ ಮೃತಪಟ್ಟಿರ್ತಕ್ಕಂತಹ ವೃದ್ಧನ ಒಂದು ಕುಟುಂಬಸ್ಥರಿದ್ದಾರೆ, ಅವರನ್ನು ಕೂಡ ಜಿಲ್ಲಾಡಳಿತ ಕ್ವಾರಂಟೈನಲ್ಲಿ ಇಟ್ಟಿದೆ. ಸೊ ಅಲ್ಲಿ ತಮಗೆ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ, ಸರಿಯಾಗಿ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅಂತ ಆ ವೃದ್ಧನ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಈಗ ನಿಮ್ಗೇನು ವ್ಯವಸ್ಥೆ ಹೆಂಗ್ ಮಾಡಿದಾರೆ ಸರ್? ಈಗ ನಾಷ್ಟಾದಾಗ್ಲಿ ಎಲ್ಲ ಸರ್, ನಾಷ್ಟ ವ್ಯವಸ್ಥೆ ಅಂತ ಬೆಳಿಗ್ಗೆಯಿಂದ ಯಾರು ಏನು ಕೇಳಿ ಅಲ್ಲಿ ಇಳುವರಿ ತಂದು ಕೊಟ್ಟೇ ಇಲ್ಲ ಸರ್. ಎಲ್ಲ ಸರ್, ಯಾರು ಏನು ತಂದು ಕೊಟ್ಟಿಲ್ಲ. ಇವಾಗ ಚಹಾ ಬಿಸ್ಕೆಟ್ ತಂದು ಕೊಟ್ಟರು. ಇನ್ನು ಬೆಳಿಗ್ಗೆಯಿಂದ ನೀವು ನಾಷ್ಟ ಮಾಡೇ ಇಲ್ಲ ಸರ್? ನಾಷ್ಟ ಮಾಡೇ ಇಲ್ಲ ಸರ್. ನಿಮ್ ನೈಟ್ ಸರ್, ನಿಮ್ಗೆ ನಿನ್ನೆ ನೈಟ್ ಊಟ ತಂದು ಕೊಟ್ಟರು. ಎಷ್ಟು ಗಂಟೆ ತಂದು ಕೊಟ್ಟಾರ ಸರ್? ಊಟ ನೀವು 8 ಗಂಟೆಗೆ ಬಂದಿತ್ತು. ಈಗ ಸದ್ಯ ನೀವು ವ್ಯವಸ್ಥೆ ಏನಾದ್ರು ಸರ್ ನಿಮ್ಗೆ ನಾಷ್ಟದ ವ್ಯವಸ್ಥೆ ಮಾಡೋರು? ಸರ್ ಈಗ ನಮ್ಮ ಮನೆಯವ್ರು, ನಮ್ಮ ಫ್ಯಾಮಿಲಿ ಒಂದು 8 ಜನ ಆಗಿದೆ, 10 ಜನ ಆಗಿದೆ ಸರ್. ಟೋಟಲ್ 10 ಜನ ನಮ್ಮ ಫ್ಯಾಮಿಲಿ 10 ಜನ ಆಗಿದೆ. 10 ಜನಕ್ಕೂ ಇಂದುವರೆಗೆ ನಾಷ್ಟ ಈಗ ಯಾರು ನಾಷ್ಟ ಈಗ ಬಂದಿಲ್ಲ, ಯಾರು ಟೇಕ್ ಕೇರ್ ಮಾಡಿಲ್ಲ. ನಮಗೆ ಆಕ್ಚುಲಿ ಈಗ ಮೇನ್ ಬೇಕಾದ್ರೆ ಸ್ಯಾನಿಟೈಸರ್, ಮಾಸ್ಕ್ ಸರ್, ಮೇನ್ ಮಾಸ್ಕೇ ಇಲ್ಲ ನಮಗೆ. ಮಾಸ್ಕ್ ಕೊಟ್ಟಿಲ್ಲ ನಿಮ್ಗೆ? ಮಾಸ್ಕ್ ಕೊಟ್ಟಿಲ್ಲ, ಸ್ಯಾನಿಟೈಸರ್ ಇಲ್ಲ. ಅಟ್ಲೀಸ್ಟ್ ಅದನ್ನ ಬೇಸಿಕ್ ಪ್ರೊವೈಡ್ ಆಗಿದೆ. ಐಸೋಲೇಷನ್ ವಾರ್ಡ್ ಹೊರಗಡೆ ಐಸೋಲೇಷನ್ ವಾರ್ಡ್ ಅಲ್ಲ ಸರ್, ಓನ್ಲಿ ಇವು ಏನು ರೂಮ್ಸ್ ಇದಾವಲ್ಲ, ನಾರ್ಮಲ್ ವಾರ್ಡ್. ನಾರ್ಮಲ್ ವಾರ್ಡ್ ಆಗದ್ರಿ? ನಾರ್ಮಲ್ ವಾರ್ಡ್ ಆಗದ್ರಿ? ಹಾ, ಎಲ್ಲಾರು ನಾರ್ಮಲ್ ವಾರ್ಡ್ ಆಗದ್ರಿ. ಈಗ ನಿಮ್ಮ ಮಮ್ಮಿಯರು, ನಿಮ್ಮ ಇವ್ರು ಚಿಕ್ಕಪ್ಪರ್ರಿ, ಅವರು ನಾರ್ಮಲ್ ವಾರ್ಡ್ದಾಗದ್ರಿ. ಅವರು ನಾರ್ಮಲ್ ವಾರ್ಡ್ ಅವ್ರಿಗೆ ಏನು ಕೊಟ್ಟಿಲ್ಲ ಒಟ್ಟ? ನಿಮ್ಮ 10 ಜನ ಮೆಂಬರ್ಸ್ ಯಾರಿಗೂ ಏನು ಕೊಟ್ಟಿಲ್ಲ, ಯಾರಿಗೂ ಏನು ಕೊಟ್ಟಿಲ್ಲ. ಈ ಬಾಗಲಕೋಟೆಯ ವೃದ್ಧನ ಕುಟುಂಬದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಾರಂಟೈನ್ನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆನ ಮಾಡಲಾಗಿದೆ ಅಂತ ನ್ಯೂಸ್ 18ಗೆ ಡಿಸಿ ಕ್ಯಾಪ್ಟನ್ ರಾಜೇಂದ್ರ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಆರೋಗ್ಯಾಧಿಕಾರಿಗೆ ಪರಿಶೀಲನೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೀವಿ, ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಸರಿಪಡಿಸ್ತೀವಿ ಅಂತ ನ್ಯೂಸ್ 18ಗೆ ಡಿಸಿ ಕ್ಯಾಪ್ಟನ್ ರಾಜೇಂದ್ರ ತಿಳಿಸಿದ್ದಾರೆ. ಈಗ ಅವ್ರೇನು ವೃದ್ಧನ ಕುಟುಂಬಸ್ಥರೇನು ಕ್ವಾರಂಟೈನ್ ಅದರ ಜಿಲ್ಲಾಸ್ಪತ್ರೆ ಅಂತಾರ, ಅವರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಕೊಟ್ಟಿಲ್ಲ ಅಂತ ಸರ್ ಇಲ್ಲಿವರೆಗೆ. ಸರ್ ಯಾರಿಗೆ ಅವ್ರ ವೃದ್ಧನ ಕುಟುಂಬಸ್ಥರು ಸರ್ ಏನಾದ್ರಲ್ಲ ಸರ್ 10 ಜನ ಸರ್ ಅಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ, ಅವ್ರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಕೊಟ್ಟಿಲ್ಲ ಸರ್ ಇಲ್ಲಿವರೆಗೆ. ಆಮೇಲೆ ಈಗ ಇಲ್ಲಿವರೆಗೂ ಕೂಡ ನಾಷ್ಟ ಉಪಹಾರವನ್ನು ಸಹ ಕೊಟ್ಟಿಲ್ಲ ಸರ್. ಎಲ್ಲ ಕೊಟ್ಟಿದ್ದಾರಪ್ಪ, ಬೆಳಿಗ್ಗೆನೆ ನಾವು ಎನ್ಕ್ವೈರಿ ಮಾಡಿದೀವಿ. ನಾಷ್ಟ ನೀರಿಲ್ಲ ಅಂತ MLA ಅವ್ರಿಗೂ ಯಾರಿಗೂ ಫೋನ್ ಮಾಡಿದ್ರಂತೆ, ಯಾರಿಗೆ ಫೋನ್ ಮಾಡಿದ್ರೆ ಗೊತ್ತಿಲ್ಲ. ನೀರು 20 ಲೀಟರ್ ನೀರು ಇಟ್ಟಿದೀವಿ, ಎಲ್ಲ ಇಟ್ಟಿದೀವಿ ಹೇಳಿದ್ದಾರೆ. ಇನ್ನೊಂದ್ಸಿ ಕನ್ಫರ್ಮ್ ಮಾಡ್ತಿದ್ದಾರೆ. ಅಲ್ಲ ಸರ್, ಈಗ ಸದ್ಯ ಅವ್ರ ಮಗನ ಸರ್ ನಮ್ ಜೊತೆ ಮಾತಾಡಿದ್ ಸರ್. ಇಲ್ಲ ಸರ್, ಇನ್ನು ಫೋನ್ ಕೊಡ್ತಾ ಇಲ್ಲ ಇಲ್ಲಿ. ಮತ್ತೆ ಅಟ್ಲೀಸ್ಟ್ ನಮ್ಗೆ ಮಾಸ್ಕರ್ ಆಗ್ಲಿ ಇಲ್ಲ. ಒಂದೇ ಒಂದು ರಾಜಪ್ಪ ಅವ್ರೆ, ಹಾ ಸರ್, ಅವರು ಅವ್ರನ್ನ ಕ್ವಾರಂಟೈನ್ ಮಾಡಿದೀವಿ, ತಂದೆ ಇದಾಗಿದಾರಲ್ಲ, ಲಾಟ್ ಆಫ್ ಮೆಂಟಲ್ ಡಿಸ್ಟ್ರೆಸ್ ಅಲ್ಲಿ ಇರ್ತಾರೆ. ಅವ್ರು ಹೇಳಿದ್ದೆಲ್ಲ ಇರ್ತಾರೆ. ಹಾಗಾದ್ರೆ ಸರ್ಕಾರಿ ಕ್ವಾರಂಟೈನ್ ಬಗ್ಗೆ ಸುಖ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರಾ? ಕ್ವಾರಂಟೈನ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ರೀತಿ ನಾಟಕ ಮಾಡ್ತಾ ಇದ್ದಾರಾ? ಕ್ವಾರಂಟೈನ್ ವಿರುದ್ಧವಾಗಿ ಆರೋಪ ಮಾಡ್ತಾ ಇರೋದು ಯಾಕೆ? ಆ ಕ್ವಾರಂಟೈನ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ರೀತಿ ನಾಟಕ ಮಾಡ್ತಾ ಇದ್ದಾರಾ? ಎಲ್ಲ ಸರಿಯಾಗಿದ್ರೂ ಕೂಡ ಈ ರೀತಿ ಆರೋಪ ಮಾಡ್ತಾ ಇದ್ದಾರಾ? ಕ್ವಾರಂಟೈನ್ಗಳ ಏನು ಆರೋಪ ಮಾಡಿದ್ದಾರೆ, ಇದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು? ಸೊ ಕ್ವಾರಂಟೈನ್ ನಿಂದ ಹೊರಬರೋದಕ್ಕೆ ಅಂತಾನೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರಾ? ಸರ್ಕಾರಕ್ಕೆ ಮಸಿ ಬಳಿಯುವ ಕೆಲಸ ಮಾಡಬೇಕು ಅಂತಾನೆ ಹೀಗೆ ಮಾಡ್ತಾ ಇದ್ದಾರಾ? ಯಾಕೆ ಸುಮ್ಮನೆ ವಿಡಿಯೋ ಮಾಡಿ ಹರಿಬಿಡ್ತಾ ಇದ್ದಾರೆ? ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಯಾಕೆ? ಎಲ್ಲರೂ ಕೂಡ ಸಂಕಷ್ಟದ ಪರಿಸ್ಥಿತಿನಲ್ಲಿ ಇರೋದು. ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಅನುಮಾನ ಇದೆಯೋ ಅಲ್ಲೆಲ್ಲ ಕ್ವಾರಂಟೈನ್ಗಳು ಮಾಡಲಾಗಿದೆ. ನೆಕ್ಸ್ಟ್ ಅಪ್ಡೇಟ್ ನೋಡೋಣ.